ನಿಮ್ಗಿದು ಗೊತ್ತಾ, 2022 ಅಲ್ಲಿ 82% ಆಫ್ ದ ಇಂಟರ್ನೆಟ್ ಟ್ರಾಫಿಕ್ ಬಂದ್ಬಿಟ್ಟು ಮೇನ್ ಆಗಿ ವಿಡಿಯೋಸ್ ಇಂದ ಬರ್ತದೆ. ಇದು 2017ಕ್ಕೆ ಕಂಪೇರ್ ಮಾಡಿದ್ರೆ 15 times ಬಿಗರ್. ಯೂಟ್ಯೂಬ್ ಯೂಸ್ ಮಾಡೋದ್ರಲ್ಲಿ 52% ಜನ ಡೈಲಿ ಯೂಸ್ ಮಾಡುವವರು ಆಗಿದ್ದಾರೆ. ಒನ್ ಆಫ್ ದ ಟಾಪ್ ಸರ್ಚ್ ಎಂಜಿನ್ ಬಂದ್ಬಿಟ್ಟು ಗೂಗಲ್. ಸೊ ಇದರಲ್ಲಿ ನೀವು ಯಾವುದೇ ಒಂದು ಕೀವರ್ಡ್ ಸರ್ಚ್ ಕೊಟ್ಟಾಗ ಮಿನಿಮಮ್ 2-5 ಲಿಂಕ್ ಬಂದ್ಬಿಟ್ಟು ವಿಡಿಯೋಸ್ ಕಂಟೆಂಟ್ಸ್ ಇರುವಂಥದ್ದು ಆಗಿದೆ. ಸೊ ಫ್ರೆಂಡ್ಸ್, ಇವತ್ತಿದ್ದು ಒಂದು ವಿಡಿಯೋ ವಿಡಿಯೋ ಎಡಿಟಿಂಗ್ ಅನ್ನು ಯಾರು ಕ್ಯಾರಿಯರ್ ಆಗಿ ಮಾಡ್ಕೊಳ್ಳಿಕ್ಕೆ ಯೋಚಿಸ್ತಾ ಇದ್ದಾರೆ, ಆರ್ ಎಲ್ಸ್ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿದ್ದಾರೆ, ಅಂಥವ್ರಿಗೆ ತುಂಬಾ ಯೂಸ್ಫುಲ್ ಆಗಿರುವಂತಹ ಒಂದು ವಿಡಿಯೋಸ್ಗಳು ಆಗಲಿಕ್ಕಿದೆ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ರಾಕೇಶ್ ಜೆ ಶೆಟಿಗಾರ್, ಫೌಂಡರ್ ಆಫ್ ರೂಟ್ಸ್ ಇನ್ಸ್ಟಿಟ್ಯೂಟ್. ನಾವೊಂದು 15 ಹಿಂದ್ಗಡೆದು ಮಾತಾಡುವಾಗ ನಾರ್ಮಲ್ ಆಗಿ ನಾವು ಒಬ್ಬರ ಜೊತೆ ಕಮ್ಯುನಿಕೇಟ್ ಮಾಡುವಾಗ, ಇಲ್ಲದಿದ್ರೆ ನಮಗೆ ಇಂಟರ್ನೆಟ್ ಇಂದ ಯಾವುದೇ ಒಂದು ಇನ್ಫಾರ್ಮೇಶನ್ ಬೇಕಿದ್ರೆ ಜಾಸ್ತಿ ಆಗಿ ಟೆಕ್ಸ್ಟ್ ಇನ್ಫಾರ್ಮೇಶನ್ಸೇ ಸಿಗ್ತಾ ಇತ್ತು. ನಾವು ಟೆಕ್ಸ್ಟ್ ಇಂದ ಕಮ್ಯುನಿಕೇಟ್ ಮಾಡ್ತಾ ಇದ್ವಿ. ಅದರ ನಂತರ ಬಂದಂತದ್ದು ಇಮೇಜ್ ಕಮ್ಯುನಿಕೇಶನ್. ಅಂದ್ರೆ ನಾವೇನು ಕಮ್ಯುನಿಕೇಶನ್ ಮಾಡ್ತಾ ಇದ್ವಿ, ಜಾಸ್ತಿ ಆಗಿ ಇಮೇಜಸ್ ಗಳನ್ನ ಫಾರ್ವರ್ಡ್ ಮಾಡ್ತಾ ಇದ್ವಿ. ಓಕೆ, ಸೊ ಇದು ಜಾಸ್ತಿ ಆಗಿ ಬಂದದ್ದು ವಾಟ್ಸಪ್ ಎಲ್ಲ ಬಂದ ಮೇಲೆ. ರೀಸೆಂಟ್ಲಿ 5 ನೋಡುವಾಗ ಇವಾಗ ಜಾಸ್ತಿ ಆಗಿ ಜನ ವಿಡಿಯೋ ಕಂಟೆಂಟ್ಸ್ ಗಳನ್ನ ಫಾರ್ವರ್ಡ್ ಮಾಡ್ತಾರೆ. ಇವನ್ ವಾಟ್ಸಪ್ ಫಾರ್ವರ್ಡ್ಸ್ ಗಳಲ್ಲಿ ನೋಡ್ಬೋದು, ಇಲ್ಲ ಸ್ಟೇಟಸ್ ಗಳಲ್ಲಿ ನೋಡ್ಬೋದು, ಜಾಸ್ತಿ ಆಗಿ ಜನ ವಿಡಿಯೋ ಕಂಟೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ರೀಸೆಂಟ್ ದಿನಗಳಲ್ಲಿ ವಿಡಿಯೋಸ್ ವ್ಯೂವರ್ಸ್ ಗಳ ಸಂಖ್ಯೆ ತುಂಬಾ ಇದೆ, ಮತ್ತೆ ವಾಚ್ ಅವರ್ಸ್ ಗಳು ತುಂಬಾ ಡ್ರಾಸ್ಟಿಕಲಿ ಜಾಸ್ತಿ ಆಗಿದೆ. ಅಂದ್ರೆ ಇನ್ನು ಬರುವಂತಹ ಒಂದು ಟ್ರೆಂಡ್ ಬಂದ್ಬಿಟ್ಟು ವಿಡಿಯೋಸ್ ಕಂಟೆಂಟ್ಗಳು. ಸೊ ವಿಡಿಯೋಸ್ ಕಂಟೆಂಟ್ಗಳು ನೀವು ನೋಡ್ಬೋದು, ಟಿಕ್ಟಾಕ್ ಯಾವ ರೀತಿ ತುಂಬಾ ಫೇಮಸ್ ಆಯ್ತು, ಮತ್ತೆ ಇವಾಗ ಜಾಸ್ತಿಯಾಗಿ ಜನ ಯಾವುದೇ ಒಂದು ಇನ್ಫಾರ್ಮೇಶನ್ ನ ತಗೋಬೇಕಂತಾದ್ರೆ ಯೂಟ್ಯೂಬ್ನ ಪ್ರಿಫರ್ ಮಾಡ್ತಾ ಇದ್ದಾರೆ. ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು ಅಂತಂದ್ರೆ ಯೂಟ್ಯೂಬ್ ಅನ್ನು ಜಾಸ್ತಿಯಾಗಿ ಇವಾಗ ಪ್ರಿಫರ್ ಮಾಡ್ತಾ ಇದ್ದಾರೆ. ಸೊ ವಿಡಿಯೋಸ್ ಅನ್ನುವಂಥದ್ದು ಬರೀ ಫಿಲ್ಮ್ ಇಂಡಸ್ಟ್ರಿಗೆ ಅಷ್ಟೇ ಇವಾಗ ಲಿಮಿಟ್ ಆಗಿಲ್ಲ, ಅದು ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇದೆ. ಪೋಸ್ಟ್ ಕೋವಿಡ್ ನಂತರ ಆನ್ಲೈನ್ ಎಜುಕೇಷನ್ಗೆ ಜಾಸ್ತಿಯಾಗಿ ಜನ ಒತ್ತು ಕೊಡ್ತಾ ಇದ್ದಾರೆ. ಅದರಿಂದ ವಿಡಿಯೋಸ್ ಕಂಟೆಂಟ್ಗೂ ಎಜುಕೇಷನ್ ಸೆಕ್ಟರ್ ಅಲ್ಲೂ ತುಂಬಾ ಡಿಮ್ಯಾಂಡ್ ಇದೆ. ಅದು ಬಿಟ್ಟು ಬೇರೆ ಸೆಕ್ಟರ್ ಬಂದ್ಬಿಟ್ಟು ಅನಿಮೇಷನ್ಸ್ ಇರ್ಬೋದು, ಗೇಮ್ ಸೆಕ್ಟರ್ ಅಲ್ಲೂ ವಿಡಿಯೋ ಕಂಟೆಂಟ್ಸ್ ತುಂಬಾ ಪವರ್ಫುಲ್ ಆಗಿದೆ. ಸೊ ಫ್ರೆಂಡ್ಸ್, ವಿಡಿಯೋಸ್ ಅನ್ನುವಂಥದ್ದು ಆಲ್ರೆಡಿ ಒಂದು ಪವರ್ಫುಲ್ ಮೀಡಿಯಾ ಆಗಿದೆ. ಸೊ ಬರುವ ದಿನಗಳಲ್ಲಿ ಅದರ ಒಂದು ಯೂಸೇಜ್ ಡ್ರಾಸ್ಟಿಕಲಿ ಇಂಪ್ರೂವ್ ಆಗ್ಲಿಕ್ಕಿದೆ. ಸೊ ಹೈಯೆಸ್ಟ್ ಇಂಟರ್ನೆಟ್ ಟ್ರಾಫಿಕ್ ಬಂದ್ಬಿಟ್ಟು ವಿಡಿಯೋ ಕಂಟೆಂಟ್ಸ್ ವಾಚಿಂಗ್ ಅವರ್ಸ್ ಆಗ್ಲಿಕ್ಕಿದೆ. ಸೊ ಆದ್ರಿಂದ ವಿಡಿಯೋ ಎಡಿಟಿಂಗ್ ಅನ್ನು ಕ್ಯಾರಿಯರ್ ಆಗಿ ತಗೊಳ್ಳಿಕ್ಕೆ ಇದೊಂದು ರೈಟ್ ಟೈಮ್ ಅಂತ ಹೇಳ್ಬೋದು, ಮತ್ತು ಬರುವಂತಹ ದಿನಗಳಲ್ಲೂ ಇದರ ಒಂದು ಬೇಡಿಕೆ ತುಂಬಾ ಜಾಸ್ತಿ ಆಗ್ಲಿಕ್ಕಿದೆ. ಸೊ ವಿಡಿಯೋ ಎಡಿಟಿಂಗ್ ಅಂದ್ರೆ ಏನು? ವಿಡಿಯೋಸ್ಗಳನ್ನ ನಾರ್ಮಲ್ ಆಗಿ ಮೊಬೈಲ್ ಕ್ಯಾಮ್ರಾಸ್ ಇಂದ ಕ್ಯಾಪ್ಚರ್ ಮಾಡಿರ್ತಾರೆ, DSLR ಕ್ಯಾಮ್ರಾಸ್ ಇಂದ ಮಾಡಿರ್ತಾರೆ, ಇಲ್ಲಿ ಸಿನಿ ಕ್ಯಾಮ್ರಾಸ್ ಇಂದ ವಿಡಿಯೋಸ್ಗಳನ್ನ ರೆಕಾರ್ಡ್ ಮಾಡಿರ್ತಾರೆ. ಇಂಥ ಒಂದು ವಿಡಿಯೋಸ್ಗೆ ರಾ ವಿಡಿಯೋಸ್ ಅಂತ ಹೇಳ್ತಾರೆ. ಸೊ ಈ ವಿಡಿಯೋಸ್ಗಳಲ್ಲಿ ಕೆಲವು ಅನ್ವಾಂಟೆಡ್ ಕ್ಲಿಪ್ಸ್ಗಳು ಇರುತ್ತೆ, ಅದನ್ನ ರಿಮೂವ್ ಮಾಡುವಂಥದ್ದು, ಆಡಿಯೋ ಕ್ಲಾರಿಟಿನ ಇಂಪ್ರೂವೈಸ್ ಮಾಡುವಂಥದ್ದು, ವಿಜುವಲ್ ಎಫೆಕ್ಟ್ಸ್ಗಳನ್ನ ಹಾಕುವಂಥದ್ದು, ಟೆಕ್ಸ್ಟ್ಗಳನ್ನ ಇಮೇಜಸ್ಗಳನ್ನ ಹಾಕುವಂಥದ್ದು. ಸೊ ನಾರ್ಮಲ್ ಆಗಿ ಇದನ್ನ ಯಾವ್ದಾದ್ರು ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಅನ್ನ ಮಾಡಿರ್ತಾರೆ. ಸೊ ಈ ಒಂದು ಕಂಪ್ಲೀಟ್ ಪ್ರೊಸೆಸ್ನ ವಿಡಿಯೋ ಎಡಿಟಿಂಗ್ ಅಂತ ಹೇಳ್ತಾರೆ. ವಿಡಿಯೋ ಎಡಿಟಿಂಗ್ ಅನ್ನುವಂಥದ್ದು ಕರೆಂಟ್ಲಿ ತುಂಬಾ ಇಂಡಸ್ಟ್ರೀಸ್ಗಳಲ್ಲಿ ಯೂಸ್ ಆಗುತ್ತೆ, ಮೇನ್ ಆಗಿ ಫಿಲ್ಮ್ ಇಂಡಸ್ಟ್ರೀಸ್ ಇರ್ಬೋದು, ಅನಿಮೇಷನ್ ಸೆಕ್ಟರ್ ಇರ್ಬೋದು, ಗೇಮಿಂಗ್, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ ಶಾರ್ಟ್ ವಿಡಿಯೋಸ್ಗಳು, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಟಿಕ್ಟಾಕ್, ರೀಲ್ಸ್, ಸೊ ಪ್ರಾಡಕ್ಟ್ ಮಾರ್ಕೆಟಿಂಗ್ ಅಲ್ಲಿ, ಸೊ ಈ ರೀತಿ ಬೇರೆ ಬೇರೆ ಇಂಡಸ್ಟ್ರೀಸ್ಗಳಲ್ಲಿ ವಿಡಿಯೋ ಎಡಿಟಿಂಗ್ ರಿಕ್ವೈರ್ಮೆಂಟ್ ಇದೆ. ಒಬ್ಬ ಸಕ್ಸಸ್ಫುಲ್ ವಿಡಿಯೋ ಎಡಿಟರ್ ಆಗ್ಲಿಕ್ಕೆ ಯಾವುದೆಲ್ಲ ಇಂಪಾರ್ಟೆಂಟ್ ಸ್ಕಿಲ್ಸ್ಗಳು ಬೇಕು? ಸೊ ಫಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಬಂದ್ಬಿಟ್ಟು ಕ್ರಿಯೇಟಿವಿಟಿ ಇರುವಂತಹದ್ದು. ಅದ್ರ ನಂತರ ನಿಮ್ಮ ಒಂದು ನಾಲೆಜ್ ಏನಿದೆ ವೇರಿಯಸ್ ಸೆಕ್ಟರ್ಗಳಲ್ಲಿ ಇರಬೇಕಾಗತ್ತೆ. ವಿಡಿಯೋ ಎಡಿಟಿಂಗ್ ಅನ್ನುವಂಥದ್ದು ನಾವು ಬರೀ ಇದೇ
ಒಂದು ಇಂಡಸ್ಟ್ರಿಗೆ ಲಿಮಿಟ್ ಮಾಡ್ಲಿಕ್ಕಾಗಲ್ಲ. ನಿಮ್ಗೆ ವಿಡಿಯೋ ಎಡಿಟಿಂಗ್ ಬಂದ್ಬಿಟ್ಟು ಪೊಲಿಟಿಕ್ಸ್ ವಿಡಿಯೋ ಎಡಿಟಿಂಗ್ ಮಾಡ್ಲಿಕ್ಕೆ ಬರ್ಬೋದು, ಎಜುಕೇಷನ್ ಸೆಕ್ಟರ್ ವಿಡಿಯೋ ಎಡಿಟಿಂಗ್ ಬರ್ಬೋದು. ಸೊ ಈ ರೀತಿ ಬೇರೆ ಬೇರೆ ಇಂಡಸ್ಟ್ರಿದು ವಿಡಿಯೋ ಎಡಿಟಿಂಗ್ ಮಾಡ್ಲಿಕ್ಕೆ ವರ್ಕ್ ಬರುತ್ತೆ. ಸೊ ಆದ್ರಿಂದ ನಿಮ್ಮ ಒಂದು ಜನರಲ್ ನಾಲೆಜ್ ಬಂದ್ಬಿಟ್ಟು ಬೇರೆ ಬೇರೆ ಸೆಕ್ಟರ್ ಅಲ್ಲಿ ಇರಬೇಕು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಬೇಕಾಗಿರುವಂತದ್ದು, ನೀವೊಬ್ಬ ಟೀಮ್ ಪ್ಲೇಯರ್ ಆಗಿರಬೇಕು. ನಿಮ್ಮ ಕ್ಲೈಂಟ್ ಜೊತೆ ತುಂಬಾ ಕಮ್ಯುನಿಕೇಟ್ ಮಾಡ್ತಾ ಇರ್ತೀರಾ, ಮತ್ತೆ ನಿಮ್ಮ ಟೀಮ್ ಏನಿರುತ್ತೆ ವಿಡಿಯೋ ಎಡಿಟಿಂಗ್ ಇದ್ದು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ವರ್ಕ್ ಮಾಡಲಿಕ್ಕೆ ಇರ್ತದೆ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಸ್ಕಿಲ್ ಬಂದ್ಬಿಟ್ಟು ನೀವು ಒಳ್ಳೆ ಒಬ್ಬ ಡಿಸಿಷನ್ ಮೇಕರ್ ಆಗಿರ್ಬೇಕು, ಮತ್ತೆ ಡೆಡ್ ಲೈನ್ಸ್ ನ ಮೀಟ್ ಆಗುವ ಹಾಗೆ ಇರಬೇಕಾಗುತ್ತೆ. ಡಿಸಿಷನ್ ಮೇಕಿಂಗ್ ಯಾಕೆ ಅಂದ್ರೆ, ಕೆಲವೊಮ್ಮೆ ಒಂದು ಪರ್ಟಿಕ್ಯುಲರ್ ಶಾರ್ಟ್ಗೆ ತುಂಬಾ ವಿಡಿಯೋಸ್ಗಳನ್ನ ಪ್ರೊವೈಡ್ ಮಾಡ್ತಾರೆ. ಸೊ ನೀವು ಕೆಲವೊಮ್ಮೆ ಅದರಲ್ಲಿ ಬೆಸ್ಟ್ ಶಾರ್ಟ್ ಯಾವುದು ಅಂತ ಡಿಸೈಡ್ ಮಾಡ್ಬೇಕಾಗತ್ತೆ. ಮತ್ತೆ ವಿಡಿಯೋಸ್ ಅಂದ್ರೆ ಏನು, ಆಕ್ಚುಲಿ ವಿಡಿಯೋಸ್ ಅಂದ್ರೆ ನೀವು ಎಡಿಟ್ ಮಾಡ್ತೀರಾ, ಆಡಿಯೋಸ್ ಇರ್ಬೋದು, ಮತ್ತೆ ಪರ್ಫೆಕ್ಟ್ ಶಾರ್ಟ್ ನ ರಿಟೈನ್ ಮಾಡ್ತೀರಾ, ಅನ್ವಾಂಟೆಡ್ ಶಾರ್ಟ್ಸ್ ನ ಕ್ಲಿಪ್ ಮಾಡ್ತೀರಾ, ರಿಮೂವ್ ಮಾಡ್ತೀರಾ. ಸೊ ಯಾವ್ದು ಕ್ಲಿಪ್ ಮಾಡಬೇಕು, ಯಾವ್ದು ಹಿಡ್ಕೋಬೇಕು ಅನ್ನುವಂಥದ್ದು ಒಂದು ಡಿಸಿಷನ್ ಮಾಡುವಂತ ಎಬಿಲಿಟಿ ವಿಡಿಯೋ ಎಡಿಟರ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಗೆ ವಿಡಿಯೋ ಎಡಿಟಿಂಗ್ ಆ ಸಾಫ್ಟ್ವೇರ್ ನಾಲೆಜ್ ಒಳ್ಳೆ ಗೊತ್ತಿರಬೇಕಾಗತ್ತೆ, ಕಂಪ್ಯೂಟರ್ ಸ್ಕಿಲ್ಸ್ ಗೊತ್ತಿರಬೇಕಾಗತ್ತೆ. ಮತ್ತೆ ಇನ್ನೊಂದು, ನಿಮ್ಮ ಕಮ್ಯುನಿಕೇಶನ್ ತುಂಬಾ ಒಳ್ಳೆ ಇರಬೇಕಾಗತ್ತೆ. ಸೊ ಕಮ್ಯುನಿಕೇಶನ್ ಅಂದ್ರೆ ಇಂಗ್ಲಿಷ್ ಅನ್ಕೋಬೇಡಿ, ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ಕಂಫರ್ಟೇಬಲ್ ಇದ್ದೀರಾ ಆ ಲ್ಯಾಂಗ್ವೇಜ್ ಅಲ್ಲಿ ನೀವು ಒಳ್ಳೆ ಮಾಡಿ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಗೊತ್ತಿರಬೇಕಾಗತ್ತೆ. ಇದು ಒನ್ ಆಫ್ ದ ಮೇನ್ ಸ್ಕಿಲ್ ಆಫ್ ಅ ವಿಡಿಯೋ ಎಡಿಟರ್. ವಿಡಿಯೋ ಎಡಿಟಿಂಗ್ ಯಾರು ಕಲಿಬಹುದು ಅನ್ನುವಂಥದ್ದು. ಸೊ ನೋಡಿ ಫ್ರೆಂಡ್ಸ್, ಇದೊಂದು ಕ್ರಿಯೇಟಿವ್ ಇಂಡಸ್ಟ್ರಿ ಆಗಿರೋದ್ರಿಂದ ಇಲ್ಲಿ ನಿಮ್ಮ ಒಂದು ಕ್ವಾಲಿಫಿಕೇಶನ್ ಇರ್ಬೋದು, ಎಜುಕೇಶನ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಮ್ಯಾಟರ್ ಆಗಲ್ಲ. ಬಟ್ ಅಟ್ ಲೀಸ್ಟ್ ಬೇಸಿಕ್ ಎಜುಕೇಶನ್ ಕ್ವಾಲಿಫಿಕೇಶನ್ ಲೈಕ್ 10th PUC ಸಹ ನಡೀತದೆ, ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಸಾಫ್ಟ್ವೇರ್ ಸ್ಕಿಲ್ಸ್ ಗೊತ್ತಿರಬೇಕಾಗುತ್ತೆ. ಸೊ ಇದಿಷ್ಟು ಗೊತ್ತಿದ್ರೆ ನೀವು ಯಾವುದೇ ಕ್ವಾಲಿಫಿಕೇಶನ್ ಇರ್ಬೋದು ವಿಡಿಯೋ ಎಡಿಟಿಂಗ್ ಈ ಇಂಡಸ್ಟ್ರಿಗೆ ಬರ್ಬೋದು. ನೆಕ್ಸ್ಟ್, ವಿಡಿಯೋ ಎಡಿಟಿಂಗ್ ಕಲಿಬೇಕಾದ್ರೆ ಯಾವ್ದೆಲ್ಲ ಮೇನ್ ಸಾಫ್ಟ್ವೇರ್ಗಳನ್ನ ಕಲಿಬೇಕಾಗುತ್ತೆ ನೋಡಿ. ವಿಡಿಯೋ ಎಡಿಟಿಂಗ್ಗೆ ಅರೌಂಡ್ ಮೋರ್ ದೆನ್ 100 ಸಾಫ್ಟ್ವೇರ್ಸ್ ಅವೈಲೇಬಲ್ ಇದೆ. ಬಟ್ ಒಂದು ಪ್ರೊಫೆಷನಲ್ ವಿಡಿಯೋ ಎಡಿಟಿಂಗ್ ಅಂತ ಬಂದಾಗ ಮೇನ್ ಆಗಿ ಅಡೋಬ್ ಪ್ರೀಮಿಯರ್ ಪ್ರೋ, ಅಡೋಬ್ ಆಫ್ಟರ್ ಎಫೆಕ್ಟ್ಸ್, ಇದು ಬಂದ್ಬಿಟ್ಟು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡಿದ್ರೆ, ಫೈನಲ್ ಕಟ್ ಪ್ರೋ ಬಂದ್ಬಿಟ್ಟು ಮ್ಯಾಕ್ iOS ಸಾಫ್ಟ್ವೇರ್ಗೆ ಯೂಸ್ ಮಾಡ್ತಾರೆ. ಸೊ ಇದ್ರ ಜೊತೆ ಬೇರೆ ಎಲ್ಲ ಅಡಿಷನಲ್ ಸಾಫ್ಟ್ವೇರ್ ಸ್ಕಿಲ್ಸ್ಗಳು ಗೊತ್ತಿರಬೇಕಾಗತ್ತೆ, ಲೈಕ್ ಫೋಟೋಶಾಪ್ ಇರ್ಬೋದು, ಫಿಲ್ಮೋರ, ಈ ರೀತಿ ಕೆಲವೊಂದು ಆಪ್ಸ್ಗಳು ಇದೆ, ಅದರ ಥ್ರೂ ನಾವು ವಿಡಿಯೋ ಎಡಿಟಿಂಗ್ ಅನ್ನ ಮಾಡ್ಲಿಕ್ಕಾಗತ್ತೆ. ನೆಕ್ಸ್ಟ್, ವಿಡಿಯೋ ಎಡಿಟಿಂಗ್ ಎಲ್ಲಿ ಮತ್ತೆ ಹೇಗೆ ಕಲಿಯುವಂಥದ್ದು, ಅದರ ಡ್ಯೂರೇಷನ್ ಏನಿರುತ್ತೆ ಅಂತ. ಸೊ ವಿಡಿಯೋ ಎಡಿಟಿಂಗ್ ಬಂದ್ಬಿಟ್ಟು ನೀವು ಸಪೋಸ್ ಫುಲ್ ಟೈಮ್ ಡಿಗ್ರಿ ಕೋರ್ಸ್ ಮಾಡ್ತೀರಂತಾದ್ರೆ ಅರೌಂಡ್ 3-4 ಇಯರ್ಸ್ ಫಿಲ್ಮ್ ಅಂಡ್ ಆರ್ಟ್ ಇನ್ಸ್ಟಿಟ್ಯೂಟ್ ಇಂದ ಮಾಡ್ಬೋದು. ಅದೇ ನಿಮ್ಗೆ ಶಾರ್ಟ್ ಟರ್ಮ್ ಆಗಿ ವಿಡಿಯೋ ಎಡಿಟಿಂಗ್ ಕಲಿಬೇಕಂತಾದ್ರೆ ಸರ್ಟಿಫಿಕೇಟ್ ಕೋರ್ಸಸ್ಗಳಿದೆ, ಡಿಪ್ಲೊಮಾ ಕೋರ್ಸಸ್ಗಳಿದೆ, PG ಕೋರ್ಸಸ್ಗಳಿದೆ. ಇದ್ರ ಡ್ಯೂರೇಷನ್ ಬಂದ್ಬಿಟ್ಟು ಅರೌಂಡ್ 3-1 ಇಯರ್ ವೇರಿ ಆಗುತ್ತೆ. ಸಪೋಸ್ ನಿಮ್ಗೆ ಈ ರೀತಿ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಇಂದ ವಿಡಿಯೋ ಎಡಿಟಿಂಗ್ ಕಲೀಲಿಕ್ಕೆ ಆಗಲ್ಲ, ಟೈಮ್ ಪ್ರಾಬ್ಲಮ್ ಇರ್ಬೋದು, ಇಲ್ಲದಿದ್ರೆ ಫೈನಾನ್ಸ್ ಇಶ್ಯೂ ಇರ್ಬೋದು, ಅವಾಗ ನಿಮ್ಗೆ ಕೆಲವೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇಂದನು ವಿಡಿಯೋ ಎಡಿಟಿಂಗ್ ನ ನೀವು ಕಲಿಬಹುದು. ಸೊ ಫೈನಲ್ ಆಗಿ ನೀವು ಯಾವುದೇ ಇನ್ಸ್ಟಿಟ್ಯೂಟ್ ಇಂದ ಕಲೀರಿ, ಇಲ್ಲ ಯಾವುದೇ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ನಿಂದ ನೀವು ವಿಡಿಯೋ ಎಡಿಟಿಂಗ್ ಕಲೀರಿ, ಮೇನ್ ಆಗಿ ನೀವು ಫಸ್ಟ್ಗೆ ಯಾವ್ದಾದ್ರು ಒಂದು ಆಫೀಸ್ ಅಲ್ಲಿ ಇಲ್ಲ ಇನ್ಸ್ಟಿಟ್ಯೂಟ್ ಯಾವ್ದೋ ಒಂದು ಆರ್ಗನೈಸೇಷನ್ ಅಲ್ಲಿ ಇಂಟರ್ನ್ ಆಗಿ ನೀವು ವರ್ಕ್ ಮಾಡಲೇಬೇಕಾಗತ್ತೆ. ಸೊ ಇಲ್ಲಿ ಪ್ರಾಕ್ಟಿಕಲ್ ನಾಲೆಜ್ ತುಂಬಾ ಇಂಪಾರ್ಟೆಂಟ್. ನೀವು ಒಬ್ಬ ಸ್ಪೆಷಲಿಸ್ಟ್ ನ ಅಂಡರ್ ಅಲ್ಲಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಂಟರ್ನ್ಶಿಪ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋ ಎಡಿಟಿಂಗ್ ಅಲ್ಲಿ. ಇದು ಕಂಪ್ಲೀಟ್ಲಿ ರಿಸಲ್ಟ್ ಓರಿಯೆಂಟೆಡ್, ನೀವೇನು ವರ್ಕ್ ಮಾಡಿದ್ದೀರಾ ಎಫೆಕ್ಟಿವ್ ಆಗಿರ್ಬೇಕಾಗತ್ತೆ. ನೀವು ಏನು ವಿಡಿಯೋ ಮಾಡಿರ್ತೀರಾ ಅದು ಸಪೋಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಪೋಸ್ಟ್ ಆಗ್ತದಂತಾದ್ರೆ ಅದು ತುಂಬಾ ಕ್ರಿಯೇಟಿವ್ ಆಗಿರ್ಬೇಕಾಗತ್ತೆ. ಸೊ ಆದ್ರಿಂದ ವಿಡಿಯೋ ಎಡಿಟಿಂಗ್ ಕಲ್ತ ಮೇಲೆ ನೀವು ಮೇ ಬಿ 3-1 ಇಯರ್ ಇಂಟರ್ನ್ಶಿಪ್ ಮಾಡಲೇಬೇಕಾಗತ್ತೆ. ನೀವು ಒಳ್ಳೆ ಒಬ್ಬ ವಿಡಿಯೋ ಎಡಿಟರ್ ಆದರೆ ವಿಡಿಯೋ ಎಡಿಟರ್ ಆ್ಯಂಡ್ ಗ್ರಾಫಿಕ್ ಡಿಸೈನರ್ ಆಗಿ ವರ್ಕ್ ಮಾಡ್ಬೋದು, ಇಂಡಿಪೆಂಡೆಂಟ್ ಎಡಿಟರ್ ಆಗಿ ವರ್ಕ್ ಮಾಡ್ಬೋದು, ಡಿಜಿಟಲ್ ಮೀಡಿಯಾ
ಸ್ಪೆಷಲಿಸ್ಟ್, ಮೋಷನ್ ಗ್ರಾಫಿಕ್ ಡಿಸೈನರ್, ಕ್ರಿಯೇಟಿವ್ ಸ್ಪೆಷಲಿಸ್ಟ್, ಈ ರೀತಿ ಬೇರೆ ಬೇರೆ ಡೆಸಿಗ್ನೇಷನ್ ಅಲ್ಲಿ ಬೇರೆ ಬೇರೆ ಇಂಡಸ್ಟ್ರೀಸ್ ಅಲ್ಲಿ ನೀವು ವರ್ಕ್ ಮಾಡ್ಲಿಕ್ಕೆ ಆಗ್ತದೆ. ಅದು ಬಿಟ್ಟು ನಿಮ್ಗೆ ಇದರ ಜೊತೆ ಇನ್ನೊಂದು ಅಪರ್ಚುನಿಟಿ ಸಿಗ್ತದೆ, ನೀವು ವರ್ಕ್ ಜೊತೆ ಫ್ರೀಲಾನ್ಸಿಂಗ್ ಆಗಿನೂ ತುಂಬಾ ವರ್ಕ್ಸ್ ಗಳನ್ನ ತಗೋಬಹುದು. ನೀವು ಜಾಬ್ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗ್ಬೇಕಂತ ಇಲ್ಲ, ತುಂಬಾ ವಿಡಿಯೋ ಎಡಿಟಿಂಗ್ ಅಲ್ಲಿ ಫ್ರೀಲಾನ್ಸಿಂಗ್ ವರ್ಕ್ಸ್ ಪ್ರೊವೈಡ್ ಮಾಡುವಂತ ತುಂಬಾ ಆನ್ಲೈನ್ ಸೈಟ್ಸ್ ಗಳಿದೆ. ಸೊ ಆ ಸೈಟ್ಸ್ ಇಂದನೂ ನೀವು ವರ್ಕ್ಸ್ ಗಳನ್ನ ತಗೋಬಹುದು. ಸೊ ವಿಡಿಯೋ ಎಡಿಟಿಂಗ್ ಇಂಡಸ್ಟ್ರೀಸ್ ಅಲ್ಲಿ ಸ್ಯಾಲ್ರಿ ಯಾವ ರೇಂಜ್ ಅಲ್ಲಿ ಇರುತ್ತೆ? ಒಬ್ಬ ಇಂಟರ್ನ್ಶಿಪ್ ಅಲ್ಲಿ ಇರುವವನಿಗೆ ಕೆಲವೊಮ್ಮೆ ಸ್ಯಾಲ್ರಿ ಇರ್ಬೋದು, ಇಲ್ಲದೇ ಇರಬಹುದು. ಬಟ್ ನಾರ್ಮಲ್ ಆಗಿ 0 to 2 years ಎಕ್ಸ್ಪೀರಿಯನ್ಸ್ ಇರೋರಿಗೆ 0 to 2 lakhs ತನಕ ಪರ್ ಆನಮ್ ಸ್ಯಾಲ್ರಿ ರೇಂಜ್ ಆಗುತ್ತೆ. ಅದೇ ಒಬ್ಬ ಅಸಿಸ್ಟೆಂಟ್ಗೆ ಹೂ ಹ್ಯಾಸ್ ಎಕ್ಸ್ಪೀರಿಯನ್ಸ್ ಬಿಟ್ವೀನ್ 2 to 4 years, ಅವ್ರಿಗೊಂದು ಸ್ಯಾಲ್ರಿ ಬಂದ್ಬಿಟ್ಟು 2 to 5 lakhs ಪರ್ ಆನಮ್ ಇರುತ್ತೆ. ಅದೇ ಒಬ್ಬ ಇಂಡಿಪೆಂಡೆಂಟ್ ವಿಡಿಯೋ ಎಡಿಟರ್, ಅಂದ್ರೆ ಒಬ್ಬ ಹೈಲಿ ಪ್ರೊಫೆಷನಲ್ ವಿಡಿಯೋ ಎಡಿಟರ್, ಯಾರು ಅವನ್ ಓನ್ ಆಗಿ ಒಂದು ಟೀಮ್ ನ ಹ್ಯಾಂಡಲ್ ಮಾಡ್ತಾ ಇರ್ತಾನೆ, ಇಲ್ಲದಿದ್ರೆ ಒಬ್ಬ ಪ್ರೊಫೆಷನಲ್ ವಿಡಿಯೋ ಎಡಿಟರ್ ಅಂತ ಹೇಳ್ಬೋದು, ಅವ್ರ ಒಂದು ಎಕ್ಸ್ಪೀರಿಯನ್ಸ್ ಮೋರ್ ದನ್ 5+ years ಇರುತ್ತೆ. ಸೊ ಅವರು ಸಪೋಸ್ ಒಂದು ನ್ಯೂಸ್ ಚಾನಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅವ್ರ ಒಂದು ಸ್ಯಾಲ್ರಿ ರೇಂಜ್ ಬಂದ್ಬಿಟ್ಟು 6 to 12 lakhs ಪರ್ ಆನಮ್ ಇರುತ್ತೆ. ಅದೇ ಟಿವಿ ಶೋಸ್ಗಳು, ಸೀರಿಯಲ್ಸ್ ಗಳಲ್ಲಿ ವರ್ಕ್ ಮಾಡುವವರು ಇಂಡಿಪೆಂಡೆಂಟ್ ಎಡಿಟರ್ಗೆ ಬಂದ್ಬಿಟ್ಟು 12 to 36 lakhs ಪರ್ ಆನಮ್ ಸ್ಯಾಲ್ರಿ ಇರುತ್ತೆ. ಆಮೇಲೆ ಒಬ್ಬ ಫಿಲ್ಮ್ ಇಂಡಸ್ಟ್ರೀಸ್ ಅಲ್ಲಿ ವರ್ಕ್ ಮಾಡೋನು 12 to 75 lakhs ಪರ್ ಆನಮ್ ಸ್ಯಾಲ್ರಿ ಇರುತ್ತೆ. ಸೊ ಇದು ಬಿಟ್ಟು ಮ್ಯಾಕ್ಸಿಮಮ್ ವಿಡಿಯೋ ಎಡಿಟರ್ಸ್ಗಳು ಫ್ರೀಲ್ಯಾನ್ಸ್ ವರ್ಕ್ಗಳನ್ನ ಮಾಡ್ತಾ ಇರ್ತಾರೆ, ಅದರಿಂದ ಅವ್ರಿಗೆ ಎಕ್ಸ್ಟ್ರಾ ಒಂದು ಇನ್ಕಮ್ ಸಿಗುತ್ತೆ, ಅವರದ್ದೇ ಆದ ಒಂದು ಏಜೆನ್ಸಿನ ಇಟ್ಕೊಂಡಿರ್ತಾರೆ, ಇಲ್ಲ ಬೇರೆ ಏಜೆನ್ಸಿದು ಔಟ್ಸೋರ್ಸ್ ವರ್ಕ್ ತಗೊಂಡು ವರ್ಕ್ ಮಾಡ್ತಾ ಇರ್ತಾರೆ. ಈ ರೀತಿ ಬೇರೆ ಒಂದು ಎಕ್ಸ್ಟ್ರಾ ಇನ್ಕಮ್ಗಳನ್ನ ಅರ್ನ್ ಮಾಡಲಿಕ್ಕೆ ಈ ಒಂದು ಇಂಡಸ್ಟ್ರಿಯಿಂದ ಪಾಸಿಬಲ್ ಇದೆ. ಸೊ ಫ್ರೆಂಡ್ಸ್, ನಾನು ಅನ್ಕೊಳ್ತೇನೆ ಇವತ್ತಿದ್ದು ಒಂದು ವಿಡಿಯೋ ಯಾರು ವಿಡಿಯೋ ಎಡಿಟಿಂಗ್ ಅಲ್ಲಿ ಕ್ಯಾರಿಯರ್ ಆಗಿ ತಗೊಳ್ಳಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ, ಇಲ್ಲ ಆಲ್ರೆಡಿ ತಗೊಂಡಿದ್ದಾರೆ ಬಟ್ ಅವ್ರು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿದ್ದಾರೆ, ಸೊ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೇನೆ. ಸೊ ಫ್ರೆಂಡ್ಸ್, ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಯಾರಿಗೆ ಇದು ಯೂಸ್ ಆಗ್ಬೋದು ಅವ್ರಿಗೆ ಡೆಫಿನೆಟ್ ಆಗಿ ನೀವು ಶೇರ್ ಮಾಡಿ. ರೂಟ್ಸ್ ಇನ್ಸ್ಟಿಟ್ಯೂಟ್ ಈ ಒಂದು ಚಾನಲ್ ಬಂದ್ಬಿಟ್ಟು ಕ್ಯಾರಿಯರ್ ಓರಿಯೆಂಟೆಡ್ ವಿಡಿಯೋಸ್ಗಳನ್ನ ನಾವು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೇವೆ. ಸೊ ಇದು ಬಂದ್ಬಿಟ್ಟು ಸ್ಟೂಡೆಂಟ್ಸ್, ಹೌಸ್ ವೈಫ್, ಪ್ರೊಫೆಷನಲ್ಸ್ಗೆ ಒಂದು ಕ್ಯಾರಿಯರ್ ಗೈಡೆನ್ಸ್ ಕೊಡುವಂತ ಒಂದು ಚಾನಲ್ ಆಗಿದೆ. ಸೊ ಪ್ಲೀಸ್ ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.